ನಮ್ಮ ಮನೆ ಪಕ್ಕದಲ್ಲಿ ವಾಸವಾಗಿರುವವರ ಬಗ್ಗೆ ನಾವು ಅಲ್ಪ ಸ್ವಲ್ಪವಾದರೂ ತಿಳಿದುಕೊಳ್ಳಬೇಕು ಇಲ್ಲವಾದಲ್ಲಿ ನಮ್ಮ ಮನೆಯ ಪಕ್ಕದಲ್ಲಿದ್ದರೂ ಅವರ ಬಗ್ಗೆ ತಿಳಿದುಕೊಳ್ಳದಿದ್ದರೆ ಹೇಗೆ ಬೆಚ್ಚಿ ಬೀಳಬೇಕಾಗತ್ತೆ ಮೈಸೂರಿನಲ್ಲಿ ವಾಸವಾಗಿದ್ದ ವ್ಯಕ್ತಿಯೊಬ್ಬ ತನ್ನ ಮನೆಯಲ್ಲಿಯೇ ಒಂಬತ್ತು ವಿವಿಧ ಜಾತಿಯ ಹಾವುಗಳನ್ನು ಸಾಕಣೆ ಮಾಡಿಕೊಂಡಿದ್ದರಂತೆ ಸಿಐಡಿ ಇಲಾಖೆಯ ಅರಣ್ಯ ವಿಭಾಗದ ಅಧಿಕಾರಿಗಳು ದಾಳಿ ಮಾಡಿದ ನಂತರ ಹಾವು ಸಾಕಣೆಯ ವಿಚಾರ ನೆರೆಹೊರೆಯವರಿಗೆ ಹೌದು ಮನೆಯಲ್ಲಿಯೇ ಯಾವುದೇ ಸುರಕ್ಷತೆ ಇಲ್ಲದೆ ಅಕ್ರಮವಾಗಿ ಮನೆಯಲ್ಲಿ ವಿವಿಧ ಒಂಬತ್ತು ಬಗೆಯ ಹಾವುಗಳ ಸಂಗ್ರಹ ಹಿನ್ನೆಲೆ ವ್ಯಕ್ತಿಯ ಮನೆ ಮೇಲೆ ಸಿಐಡಿ ಮೈಸೂರಿನ ಫಾರೆಸ್ಟ್ ಸೆಲ್ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ ಈ ವೇಳೆ ಸರ್ಕಾರ ಹಾಗೂ ಅರಣ್ಯ ಇಲಾಖೆಯ ಯಾವುದೇ ಅನುಮತಿಯೂ ಇಲ್ಲದಂತೆ ಹದಿನಾರಕ್ಕೂ ಅಧಿಕ ವಿಷಕಾರಿ ಹಾಗೂ ವಿಷಕಾರಿಯಲ್ಲದ ಒಂಬತ್ತು ಜಾತಿಯ ಹಾವುಗಳನ್ನು ಮನೆಯಲ್ಲಿಯೇ ಇಟ್ಟುಕೊಂಡಿದ್ದ ಹೇಗೆ ಹಾವು ಸಾಕಿಕೊಂಡಿದ್ದ ವ್ಯಕ್ತಿಯನ್ನ ಸಂದೀಪಲಿಯಾಸ್ ದೀಪು ಎಂದು ಗುರುತಿಸಲಾಗಿದೆ ಅಕ್ರಮವಾಗಿ ಹಾವು ಸಾಕಣೆ ಮಾಡಿದ್ದ ಸಂದೀಪನನ್ನ ವಶಕ್ಕೆ ಪಡೆದ ಅಧಿಕಾರಿಗಳು ನ್ಯಾಯಾಂಗ ಬಂಧನದಲ್ಲಿರಿಸಿದ್ದಾರೆ ಮೈಸೂರಿನಲ್ಲಿ ನಿವಾಸದಲ್ಲಿ ವಿವಿಧ ಒಂಬತ್ತು ಬಗೆಯ ಹಾವುಗಳ ಸಂಗ್ರಹದ ಆರೋಪದಡಿ ಈಗ ಜೈಲು ಪಾಲಾಗಿದ್ದಾನೆ ಇನ್ನು ಮನೆಯಲ್ಲಿದ್ದ ಹಾವುಗಳನ್ನು ಪರಿಶೀಲನೆ ಮಾಡಿದಾಗ ನಾಲ್ಕು ನಾಗರ ಹಾವು ಎರಡು ತೋಳದ ಹಾವು ಎರಡು ಕಟ್ಟು ಹಾವು ಒಂದು ಕುಕ್ರಿ ಹಾವು ಎರಡು ಮಂಡಲದ ಹಾವು ಎರಡು ಕೆರೆ ಹಾವು ಒಂದು ಕಿಲ್ಬಾಕ್ ಹಾವು ಹಾಗೂ ಮೂರು ಮುಕ್ಕ ಹಾವುಗಳ ಸಂಗ್ರಹ ಮಾಡಿರುವುದು ತಿಳಿದುಬಂದಿದೆ ಜನವಸತಿ ಹೆಚ್ಚಾಗಿರುವಂತಹ ಪ್ರದೇಶದಲ್ಲಿ ಅದರಲ್ಲಿಯೂ ವಸತಿ ಮನೆಯಲ್ಲಿ ವಿಷಕಾರಿ ಹಾವುಗಳನ್ನು ಸಾಕಣೆ ಮಾಡಿರುವ ಬಗ್ಗೆ ಮಾಹಿತಿ ತಿಳಿದ ಅರಣ್ಯ ಇಲಾಖೆಯ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ ಈ ವೇಳೆ ಬಂಧಿತನ ಮನೆಯಲ್ಲಿ ಹಾವುಗಳ ವಿಷವನ್ನು ತೆಗೆಯುವ ಘಟಕ ನಿರ್ಮಾಣ ಮಾಡಿಕೊಂಡಿರುವುದು ಕೂಡ ಗೊತ್ತಾಗಿದೆ ಹಾವಿನ ವಿಷ ತೆಗೆಯುವ ಘಟಕವನ್ನು ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ ಇನ್ನು ಬಂಧಿತನ ಮೇಲೆ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರ ವಿವಿಧ ನಿಬಂಧನೆಗಳಡಿ ಪ್ರಕರಣ ದಾಖಲು ಮಾಡಲಾಗಿದೆ